ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭೋದಯ ಈಗ ಎಂಟೂವರೆ ಸ್ನಾನ ಎಲ್ಲ ಮುಗೀತು ಹಂಗೆ ಮಾರ್ನಿಂಗ್ ಕೆಲಸನೂ ಮುಗೀತು ನೋಡಿರಿ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಮಾಡ್ಕೊಳತ್ತೇನೆ ಏನಿಲ್ಲ ಸಿಂಪಲ್ಲಾಗಿ ನಾನು ನಿವಿಯಾ ಮಾಶ್ಚರೈಸರ್ ಕ್ರೀಮ್ ಅಷ್ಟು ಹಚ್ಕೊಳ್ತೇನೆ ಅಷ್ಟೆ ಮನೆಯಾಗಿದ್ದಾಗ ನಾನು ಎಕ್ಸ್ಟ್ರಾ ಏನು ಫೇಸ್ಗೆ ಏನು ಯಾವ ಕ್ರೀಮ್ ಯೂಸ್ ಮಾಡಲ್ಲ ಹೊರಗಡೆ ಹೊರಟಾಗಷ್ಟೆ ನಾನು ಯೂಸ್ ಮಾಡೋದು ಇನ್ನು ಮುಂದಿನ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ನಾನು ಒಂದೊಂದಾಗಿ ಈಗ ತಿಂಡಿ ಕೆಲಸ ತಿಂಡಿಗೆ ನಾನು ಸೋಯಾ ಚಂಕ್ಸ್ ಪಲಾವ್ ಸೋಯಾ ಚಂಕ್ಸ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾವೆಲ್ಲ ನಾನ್ ವೆಜ್ ತಿನ್ನಲ್ಲ ನಾನ್ ವೆಜ್ ಬದಲು ಸೋಯಾ ಚಂಕ್ಸ್ ಒಳ್ಳೆಯದು ಅಂತ ಹೇಳ್ತಾರೆ ನಾನ್ ವೆಜ್ ತಿನ್ನದೇ ಇರೋರಿಗೆ ಸೋಯಾ ಚಂಕ್ಸ್ ತುಂಬಾ ಒಳ್ಳೆಯದು ಅದರಷ್ಟೇ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾರೆ ಅದರ ಎನರ್ಜಿ ಸೊ ಈಗ ಸೋಯಾ ಚಂಕ್ಸ್ ಬಿರಿಯಾನಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಿಗ್ಗೆ ನೆಕ್ಸ್ಟ್ ಈಗ ನಾನು ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಪೂಜೆ ಆದಮೇಲೆ ತಿಂಡಿ ಕೆಲಸ ನಾನು ಯಾವ ಥರ ಸೋಯಾ ಚಿಂಗ್ಸ್ ಬಿರಿಯಾನಿ ಮಾಡ್ತೇನೆ ಅಂತ ಶೇರ್ ಮಾಡ್ಕೊಡ್ತೀನಿ ಅದಾದಮೇಲೆ ಬರ್ರಿ ಈಗ ಪೂಜೆ ಮಾಡ್ತೇನೆ ನಾನೀಗ ಜಸ್ಟ್ ಪೂಜೆ ಎಲ್ಲ ಆಯಿತು ನೋಡ್ರಿ ಇವತ್ತು ರವಿವಾರ ನಮ್ಮ ಮನೆ ದೇವ್ರ ವಾರ ಸೊ ಹಾಗಾಗಿ ಕಾಯಿ ಒಡೆದು ಎಲ್ಲ ದೇವ್ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡಿದ್ದೀನಿ ನಾನು ಈಗ ನಾವು ಶುಕ್ರವಾರ ಎಲ್ಲ ಯಾವ ರೀತಿ ಪೂಜೆ ಮಾಡ್ತೇವಲ್ಲ ಅದೇ ಥರ ನಾನು ರವಿವಾರ ಕೂಡ ಅದೇ ಥರ ಪೂಜೆ ಮಾಡ್ತೇನೆ ನಮ್ಮ ಮನೆ ದೇವರು ಯಾವುದು ಅಂತ ಆಲ್ರೆಡಿ ಹೇಳಿದ್ದೇನೆ ನಾನು ಬಿಜಾಪುರ ಹತ್ರ ಮುಚ್ಚಂಡಿ ಶ್ರೀ ಧರೇಶ್ವರ ಅಂತ ಸೊ ಇವತ್ತು ರವಿವಾರ ಹಾಗಾಗಿ ನಮ್ಮ ಪೂಜೆ ಮುಗೀತು ನೋಡ್ರಿ ಸ್ವಲ್ಪ ಸಂಡೇನೂ ನಂಗೆ ಕೆಲಸ ಎಕ್ಸ್ಟ್ರಾ ಇರ್ತೈತಿ ನಾನು ಶುಕ್ರವಾರ ಮತ್ತು ರವಿವಾರ ತಪ್ಪದ ಕಾಯಿ ಹೊಡೆದು ನೈವೇದ್ಯ ಮಾಡಿ ಪೂಜೆ ಮಾಡಿರ್ತೀನಿ ನೋಡ್ರಿ ಊದು ಹಚ್ಚಕ್ಕಾಗಂಗಿಲ್ಲ ಸೊ ಹಾಗಾಗಿ ನಾನು ಕಪ್ ಧೂಪ ಹಚ್ಚಿರ್ತೇನೆ ಹಾಗೆ ನಿನ್ನೆ ಸಂಜೆಯೇ ಎಲ್ಲ ಗ್ರಾಸರಿ ಐಟಮ್ಸ್ ಬಂದಿತ್ತು ನಾನು ಜೋಡಿಸಿಡೋಕ್ಕಾಗಿಲ್ಲ ಎಲ್ಲ ಟೇಬಲ್ ಮೇಲೆ ಹಾಕಿದ್ದೀನಿ ಒಂದೊಂದೇ ತೆಗೆದು ನೀಟಾಗಿ ಜೋಡಿಸಿಟ್ರಾಯ್ತಂತ ನೋಡ್ರಿ ಇದು ಕಿಚನ್ ಕ್ಲೀನರು ಮಿಸ್ಟರ್ ಮಸಾಲು ನನಗೆ ಹೆಚ್ಚು ಕಮ್ಮಿ ಇದು ಎರಡು ಎರಡೂವರೆ ತಿಂಗಳವರೆಗೂ ಬರ್ತೈತಿ ಇದು ನೋಡ್ರಿ ಅನಿಲ್ ಶಾವ್ಗೆ ಇದನ್ನು ಏನು ಹುರಿಯೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಮಾಡ್ಬೋದು ಉದುರು ಉದ್ರಾಗ್ತೈತಿ ಭಾಳ ಮತ್ತು ರಾಗಿ ಹಿಟ್ಟು ಮುದ್ದೆ ಮಾಡೋಕ್ಕೆ ರಾಗಿ ಹಿಟ್ಟು ಒಂದು ಎರಡು ಕೆ ಜಿ ತೊಗೊಂಡಿದ್ನಿ ಆಲ್ರೆಡಿ ನಿಮ್ಗೆ ನಾನು ಗ್ರಾಸರಿ ಶಾಪಿಂಗ್ದೆಲ್ಲ ಒಂದು ವಿಡಿಯೋ ಮಾಡಿ ತೋರಿಸಿದ್ದೇನೆ ಸೊ ಹಾಗಾಗಿ ಅಷ್ಟೊಂದು ಆಗಿ ಏನು ಹೇಳತ್ತಿಲ್ಲ ನಾನು ಮೇನ್ ನಂಗೆ ಕಾರ್ನ್ಫ್ಲವರ್ ಬೇಕಾಗಿತ್ತು ಗೋಬಿ ಮಂಚೂರಿ ಮಾಡೋಕ್ಕಿರಲಿಲ್ಲ ಸೊ ಇವತ್ತು ಸಾಯಂಕಾಲ ಗೋಬಿ ಮಂಚೂರಿ ಮಾಡಬೇಕಂತ ಅಂದ್ಕೊಂಡೇನೆ ಈಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳತ್ತೇನಿ ಫಸ್ಟು ನಾನು ಸೋಯಾ ಚಂಕ್ಸ್ ತೊಗೊಂಡೇನೆ ಇದನ್ನು ಬಿಸಿ ನೀರಿಗೆ ನೋಡ್ರಿ ಸೋಯಾ ಚಂಕ್ಸ್ನ ಹಾಕ್ಕೊಳ್ಳತ್ತೀನಿ ಒಂದು ಹದಿನೈದು ನಿಮಿಷ ಇದ್ರಾಗ ಬಿಡಬೇಕು ಅವು ಸಾಫ್ಟ್ ಆಗ್ತಾವು ನೋಡಿರಿ ಈಗ ಹದಿನೈದು ನಿಮಿಷ ಆಯಿತು ಸಾಫ್ಟ್ ಆಗಿದಾವು ನಾನೀಗ ಹಿಂಡಿ ತಕ್ಕೊಳತ್ತೇನೆ ಎಲ್ಲ ಸೋಯಾ ಚಂಕ್ಸನ್ನು ಈಗ ಸಾಫ್ಟಾಗಿರೋ ಸೋಯಾ ಚಂಕ್ಸ್ಗೆ ಎರಡು ಚಮಚದಷ್ಟು ಮೊಸರು ಹಾಕ್ಕೊಳ್ಳತ್ತೇನೆ ನಾನು ನೆಕ್ಸ್ಟ್ ಒಂದು ಕಾಲು ಚಮಚದಷ್ಟು ಅರಿಶಿನ ಸ್ವಲ್ಪ ಉಪ್ಪು ಹಂಗೆ ಮುಂದೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಳತ್ತೇನೆ ಆಚಿ ಬಿರಿಯಾನಿ ಮಸಾಲ ಹಾಕ್ಕೊಳ್ಳತ್ತೇನೆ ಈಗ ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಎಲ್ಲ ಹಾಕೋದ್ರಿಂದ ಸೋಯಾ ಚಂಕ್ಸ್ ಟೇಸ್ಟ್ ಚಲೋ ಬರ್ತೈತಿ ನಾನು ಮಸಾಲ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಹಾಗೆ ಬಿಡಾತನ ನಾನು ನೆನೆಯಕ ನೆಕ್ಸ್ಟು ನೋಡ್ರಿ ದೊಡ್ಡ ಸೈಜ್ ಎರಡು ಈರುಳ್ಳಿ ಹಂಗೆ ಒಂದು ಸ್ಮಾಲ್ ಸೈಜ್ ಈರುಳ್ಳಿ ಒಂದು ತೊಗೊಂಡೇನೆ ಈಗ ಉದ್ದುದಕ್ಕೆ ತೆಳ್ಳಗೆ ಕಟ್ ಮಾಡ್ಕೋಬೇಕು ಈರುಳ್ಳಿ ನೋಡ್ರಿ ಎಲ್ಲ ರೆಡಿ ಆಯ್ತು ಈರುಳ್ಳಿ ಈಗ ನಾನು ಕುಕ್ಕರ್ಗೆ ಒಂದು ಎರಡು ಮೂರು ದೊಡ್ಡ ಚಮಚದಷ್ಟು ಆಯಿಲ್ ಹಾಕ್ಕೊಳತ್ತೇನಿ ನೆಕ್ಸ್ಟು ಎರಡು ದೊಡ್ಡ ಸೈಜ್ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ನಲ್ಲ ಫಸ್ಟ್ ಅವನ್ನಷ್ಟು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ಳತ್ತೇನಿ ಡೀಪ್ ಫ್ರೈ ಒಂಥರ ನೋಡಿರಿ ಈ ಥರ ಕಲರ್ ಬರಬೇಕು ಫುಲ್ ಗೋಲ್ಡನ್ ಕಲರು ಈಗ ಡೀಪ್ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿನ ಒಂದು ಪ್ಲೇಟಿಗೆ ತಕ್ಕೊಳತ್ತೇನೆ ನಾನು ಈಗ ನೆಕ್ಸ್ಟ್ ನಾನು ಇದ ಆಯಿಲ್ಗೇನೆ ಎರಡು ಅನಾನಸ್ ಹೂವು ಚಕ್ಕೆ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಒಂದು ಮೂರು ಲವಂಗ ಹಾಕ್ಕೊಳ್ಳ್ತೇನಿ ಹಂಗ ಪಲಾವ್ ಎಲೆ ಹಾಕ್ಕೊಂಡೇನಿ ಒಂದು ಸ್ಮಾಲ್ ಸೈಜ್ ಆನಿಯನ್ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಇದ್ರಾಗ ಸೇರಿಸ್ಕೊಳತ್ತೇನೆ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಚಮಚಾದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳತ್ತೆ ನಾನು ಹಸಿ ವಾಸನೆ ಹೋಗೋವರೆಗೂ ಒಂದು ಚೂರು ಫ್ರೈ ಮಾಡ್ಕೋಬೇಕು ಲೈಟಾಗೆ ನೆಕ್ಸ್ಟ್ ಈಗ ನಾನು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳತ್ತೇನಿ ಆಲ್ರೆಡಿ ಸೋಯಾ ಚಂಕ್ಸಿಗೆ ಅರಿಶಿನ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೋರಿ ಈಗ ಸೋಯಾ ಚಂಕ್ಸ್ನ ಹಾಕ್ಕೊಳ್ಳತ್ತ ನಾನು ಒಗ್ಗರಣೆ ಒಳಗೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಸೋಯಾ ಚಂಕ್ಸ್ನ ಈಗ ನೆಕ್ಸ್ಟ್ ನಾನು ಒಂದು ಹಿಡಿಯಷ್ಟು ಪುದೀನಾನ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಳತ್ತೇನೆ ಮೇನ್ ಟೇಸ್ಟ್ ಬರೋದನ್ನ ಪುದೀನಾದಿಂದ ಸೊ ಹಾಗಾಗಿ ನೀವು ಮಿಸ್ ಮಾಡಿದ ಪುದೀನ ಹಾಕೋರಿ ನಾವು ಪಲಾವ್ ಮಾಡ್ಕೊಂಡ್ರೂ ಕೂಡ ಪುದೀನ ಹಾಕೋದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಬರ್ತೈತಿ ನಾನೀಗ ಒಂದು ದೊಡ್ಡ ಟೊಮ್ಯಾಟೋನ ಸಣ್ಣದಾಗಿ ಹೆಂಚು ಹಾಕ್ಕೊಳ್ಳುತ್ತೇನೆ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ರಿ ನೆಕ್ಸ್ಟ್ ನಾನು ಎರಡು ಅಷ್ಟು ಅಕ್ಕಿನ ಒಂದು ಹದಿನೈದು ನಿಮಿಷ ನೀರೊಳಗೆ ನೆನೆಸಿಟ್ಟಿದ್ನಿ ರೈಸ್ನ ನೆನೆಸಿಡೋದ್ರಿಂದ ಬಿರಿಯಾನಿ ಉದುರುದ್ರಾಗ್ತತಿ ನೀವು ಪಲಾವ್ ಮಾಡ್ಕೊಂಡ್ರೆ ಅಥವಾ ಯಾವುದೋ ರೈಸ್ ಐಟಮ್ ಮಾಡ್ಕೊಂಡ್ರೂ ಕೂಡ ರೈಸನ್ನು ನೆನೆಸಿಟ್ರೆ ಉದ್ರದ್ರೆ ಆಗ್ತೈತಿ ನೋಡ್ರಿ ಈಗ ನಾನು ರೈಸ್ ಹಾಕ್ಕೊಳತ್ತೇನೆ ಒಗ್ಗರಣೆ ಒಳಗೆ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನಾವು ಹಾಕಿರೋ ಮಸಾಲೆ ಎಲ್ಲ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೆಕ್ಸ್ಟ್ ನಾನೀಗ ರೈಸ್ಗೆ ನೀರು ಹಾಕ್ಕೊಳ್ಳತ್ತೇನೆ ಎರಡು ಕಪ್ಪಷ್ಟು ರೈಸ್ಗೆ ನಾನು ನಾಲ್ಕು ಕಪ್ಪಷ್ಟು ನೀರು ಈಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಫೈನಲಾಗಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೆಲಸ ಮುಗೀತು ಈಗ ಫೈನಲ್ ಆಗಿ ನಾನು ಕುಕ್ಕರ್ ಮುಚ್ಚಳ ಇದ್ದೀನಿ ಒಂದು ಮೂರು ವಿಜಲ್ ಬಂದರೆ ಸಾಕು ಬಿಸಿ ಬಿಸಿಯಾಗಿರೋ ಬಿರಿಯಾನಿ ರೆಡಿಯಾಗಿರ್ತೈತಿ ನೋಡ್ರಿ ಈಗ ನಮ್ಮ ಬಿಸಿ ಬಿಸಿಯಾಗಿರೋಂತಹ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿಯಾಗೈತಿ ಘಮ್ ಅನ್ನತತಿ ಈಗ ಸೋಯಾ ಚಂಕ್ಸ್ ಬಿರಿಯಾನಿಗೆ ಒಂದು ಫೈನಲ್ ಟಚ್ ಕೊಡೋನು ನಾನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಾತೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬಿಸಿ ಬಿಸಿಯಾಗಿರುವಂತಹ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿ ಆಯ್ತು ನೋಡ್ರಿ ಎಷ್ಟು ಉದುರು ಉದ್ರಾಗೈತೆ ಅಂತ ಹೇಳಿ ನಿಮ್ಗೆ ಕಾಣಿಸ್ತಿರ್ಬೋದು ಈಗ ನಾಷ್ಟ ಟೈಮ್ ಆಗೈತಿ ಎಲ್ಲರೂ ವೇಟ್ ಮಾಡತ್ತಾರು ಒಬ್ಬೊಬ್ಬರಿಗೆ ನಾಷ್ಟ ಹಾಕಿ ಕೊಡತ್ತ ನಾನು ನೋಡ್ರಿ ಎಷ್ಟು ಚಲೋ ಬಂದತ್ತಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು ನನ್ನ ದೊಡ್ಡ ಮಗನಿಗೆ ತುಂಬ ಅಂದರೆ ತುಂಬ ಫೇವ್ರೆಟ್ ಅಂತ ಹೇಳ್ಬೋದು ಸೋಯಾ ಚಂಕ್ಸ್ ಬಿರಿಯಾನಿ ಜಸ್ಟ್ ನಾಷ್ಟ ಎಲ್ಲ ಆಯಿತು ನಾಷ್ಟ ಆದಮೇಲೆ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ದು ನಾನು ಇಲ್ಲ ಅಂದ್ರೆ ಮಧ್ಯಾಹ್ನ ಹೊತ್ತಿಗೆ ಭಾಳ ಅಂದ್ರೆ ಭಾಳ ಆಗ್ಬಿಡ್ತಾವ ಒಂದೇ ಸಾರಿ ತೊಳೆಯೋದು ಕಷ್ಟ ಆಗಿಬಿಡ್ತೈತಿ ಸೊ ತೊಳೆದು ಎಲ್ಲ ಕ್ಲೀನಾಗಿ ಅದ್ರ ಜಾಗಕ್ಕೆ ಇಟ್ಬಿಟ್ರೆ ಕಿಚನ್ ಎಲ್ಲ ಖಾಲಿ ಖಾಲಿ ಅನಿಸ್ತೈತಿ ಇಲ್ಲ ಅಂದ್ರೆ ಮಧ್ಯಾಹ್ನ ಅಡುಗೆ ಮಾಡಬೇಕಾದ್ರೆ ಬರೀ ಪಾತ್ರೆಗಳ ಕೈಯಾಗಿ ಸಿಗೋಕೆ ಶುರು ಆಗ್ಬಿಡ್ತಾವೆ ಫ್ರೀಯಾಗಿ ಏನೂ ತರಕಾರಿ ಹೆಂಚ್ಕೊಳಕ್ಕೆ ಆಗೋದಿಲ್ಲ ಜಾಗನೇ ಇಲ್ಲದಂಗೆ ಆಗ್ಬಿಡ್ತೈತಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಅದ್ರ ಜಾಗಕ್ಕೆ ಇಟ್ಬಿಟ್ರೆ ಆರಾಮಾಗಿ ನಾವು ಮಧ್ಯಾಹ್ನದ ಕೆಲಸ ಮಾಡ್ಕೋಬಹುದು ಹಾಗೆ ನಿನ್ನೆ ನಾನು ಬೆನ್ನೆನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಆ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ರೆ ನೀವು ಯಾವ ಹಾಲನ್ನು ಯೂಸ್ ಮಾಡ್ತೀರಾ ಅಂತ ನಾವು ನಂದಿನಿ ರೆಡ್ ಕಲರ್ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತೀನಿ ಡೈಲಿ ಒಂದು ಲೀಟರ್ ಹಾಲು ಬೇಕು ನಮಗೆ ಹಾಗೆ ನೋಡಿ ಅದೇ ಬೆನ್ನೆನ ನಾನು ಇವತ್ತು ಕರಗಿಸಿ ತುಪ್ಪ ಮಾಡಿದ್ದೀನಿ ಯಾವ ರೀತಿ ಬಂದೀನಿ ಅಂತ ಮರಳು ಮರಳಾಗಿ ಬಂದಿದೆ ಕಮ್ಮ ಇದೆ ತುಪ್ಪ ಸೊ ಇಷ್ಟು ತುಪ್ಪ ಬಂದಿದೆ ಇದರಲ್ಲಿ ಒಂದು ವಾರದವರೆಗೂ ನಾನು ಆರಾಮಾಗಿ ಮ್ಯಾನೇಜ್ ಮಾಡ್ತೀನಿ ಎಕ್ಸ್ಟ್ರಾ ಏನಾದರೂ ನಾನು ಲಾಡು ಬೇಸನ್ ಲಾಡು ಏನಾದರೂ ಸ್ವೀಟ್ ಐಟಮ್ಸ್ ಜಾಸ್ತಿ ಮಾಡಿದರೆ ಮಾತ್ರ ನನಗೆ ತುಪ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಇಷ್ಟರಲ್ಲಿ ಒಂದು ವಾರ ಸಾಕು ಬನ್ನಿ ಹಾಗೆ ನಾನು ನಾಳೆ ಮಸಾಲೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಸಾಲೆ ದೋಸೆಗೆ ನಾನು ಯಾವ ಮೆಜರ್ಮೆಂಟಲ್ಲಿ ರೈಸು ಮತ್ತು ಉದ್ದಿನಬೇಳೆ ಎಲ್ಲ ಹಾಕ್ತೀನಿ ಅಂತ ಈಗ ಶೇರ್ ಮಾಡ್ಕೊತೀನಿ ಎರಡು ಗ್ಲಾಸಷ್ಟು ನಾನು ದೋಸೆ ಅಕ್ಕಿ ತೊಗೊಂಡಿನಿ ನೀವು ಯಾವ್ದು ಬೇಕಾದರೂ ಅಕ್ಕಿ ತೊಗೋಬೋದು ಹಾಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಎರಡು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚಾದಷ್ಟು ತೊಗರಿಬೇಳೆ ನೆಕ್ಸ್ಟ್ ನಾನು ಅರ್ಧ ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ನಾನೀಗ ಒಂದು ಎಂಟು ಗಂಟೆ ಕಾಲ ಇದ್ದೀನಿ ಆರರಿಂದ ಎಂಟು ಗಂಟೆ ಕಾಲ ನೆನಿಲೇಬೇಕು ನೋಡಿ ಸ್ನೇಹಿತರೆ ಈಗ ಸಂಜೆ ಐದು ಗಂಟೆ ಆಗಿದೆ ಮಳೆ ತುಂಬಾ ಇತ್ತು ನನಗೆ ಈ ವೆದರ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಹಾಗೇ ಒಂದು ವಿಡಿಯೋ ಕ್ಲಿಪ್ ತೊಗೊಂಡಿದ್ದೆ ಸೊ ಈಗ ಸಂಜೆ ಆರು ಗಂಟೆ ಆಗಿದೆ ಎಲ್ರದ್ದು ಟೀ ಕಾಫಿ ಆಯಿತು ಇನ್ನೇನಿಲ್ಲ ಸಂಜೆ ಕೆಲಸ ಮಾಡಬೇಕು ನಾನು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದೆ ಸೊ ಹಾಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಬನ್ನಿ ಈಗ ಸಂಜೆ ಕೆಲಸ ಶುರು ಆಗುತ್ತೆ ಈಗ ಸಂಜೆ ಆರು ಗಂಟೆ ಆಗಿದೆ ನಾನು ಅಕ್ಕಿನ ರುಬ್ತಾ ಇದ್ದೀನಿ ಈಗ ಬೇಸಿಗೆಯಲ್ಲಾದರೆ ನಾವು ಎಂಟೊಂಬತ್ತು ಗಂಟೆಗೆ ರುಬ್ಕೊಬೋದು ಈಗ ಮಳೆಗಾಲ ಸ್ವಲ್ಪ ಚಳಿ ವಾತಾವರಣ ಇರೋದರಿಂದ ಹಿಟ್ಟು ಚೆನ್ನಾಗಿ ಉಕ್ಕಿ ಬರಲ್ಲ ಹಾಗಾಗಿ ನಾನು ಸಂಜೆಯೇ ಬೇಗ ರುಬ್ಬಿಬಿಟ್ಟಿರ್ತೀನಿ ನೋಡಿ ಈಗ ಬೇಗ ರುಬ್ಬಿಬಿಟ್ರೆ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ದೋಸೆ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ ರುಬ್ಕೊಂಡಿರೋ ಹಿಟ್ಟನ್ನು ನೀವು ಮಲಗಬೇಕಾದ್ರೆ ಸ್ಟವ್ ಮೇಲೆ ಇಡಿ ಇದರಿಂದ ಹಿಟ್ಟು ಹುಳಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈಗ ಹತ್ತು ಗಂಟೆ ಆಗಿದೆ ಇನ್ನು ಮಲ್ಕೊಳ್ಳೋ ಟೈಮು ನಾನು ಮಲ್ಗಬೇಕಾದ್ರೆ ಡೈಲಿ ನನ್ನ ಸ್ಕಿನ್ ಕೇರ್ ಮಾಡಿಕೊಂಡೇ ಮಲ್ಕೊಳ್ಳೋದು ಈಗ ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಾಗಿದೆ ನಿಮಗೆ ಆಲ್ರೆಡಿ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ದೊಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಸೊ ಅದೇ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ನಾನೀಗ ಯೂಸ್ ಮಾಡ್ತಾಯಿದ್ದೀನಿ ನಾವು ಫುಲ್ ಡೇ ಅಷ್ಟೊಂದು ಮನೆ ಕೆಲಸ ಅಂದಮೇಲೆ ನೈಟ್ ಒಂದು ಹತ್ತು ನಿಮಿಷ ಆದರೂ ನಮಗೋಸ್ಕರ ಸ್ಕಿನ್ ಕೇರ್ಗೆ ಟೈಮ್ನ ಇಟ್ಕೋಬೇಕು ಅನ್ನೋದು ನನ್ನ ಒಪಿನಿಯನ್ನು ಸೊ ಈಗ ನೋಡಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಲಿಪ್ಸ್ಗೂ ಕೂಡ ಯಾಕಂದರೆ ಲಿಪ್ಸ್ ಎಲ್ಲ ಒಂಥರ ಡ್ರೈ ಅನ್ನಿಸ್ತಾ ಇರುತ್ತೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ಥ್ಯಾಂಕ್ ಯು ಬಾಯ್ ಬಾಯ್